हाय हेलो नमस्कार वेलकम टू निधि कन्नड व्लॉग्स यार यार नन्न चैनल गे इन्नू सब्सक्राइब माड्कोंडिल्वो दयविट्टु केळगडे काण रेड सब्सक्राइब बटन प्रेस माडी मत्ते पक्कदल्लिरो बेल आइकन सह प्रेस माडी सो दैट नन्न यावदे वीडियो बिट्रू निमगे फस्ट नोटिफाई आगुत्ते इवत्तिन वीडियो नानु आक्ने गे वंदु फेस मास्क नानु तिळिसिकोड्ता इदीनि सो इदु आक्ने कडिमे माडोद्र जोतेगे नम्म स्किन गे वंदु ब्राइट कॉम्प्लेक्शन कोडक्के हेल्प माडुत्ते मत्ते नम्म स्किन न नरिश माडलिक्के सह हेल्प माडुत्ते सो ओट्टारे हेळोदाद्रे इदु वंदु आल इन वन फेस पैक अंतने हेळबहुदु सो इदक्के मेन इंग्रेडिएंट बंदी कडले हिट्टु कडले हिट्टिंद एनेल्ल बेनिफिट सिगुत्ते नम्म स्किन गे अन्नोदन्न नानु ओंदु वीडियोदल्ली डिटेल्ड आगि एक्सप्लेन माडिदिनि यार्यार आ वीडियोन चेक माडिल्वो लिंक हाकिर्तीनि डिस्क्रिप्शन बॉक्स अल्ली होगि चेक माडि तुंबाने बेनिफिट्स सिगुत्ते नमगे कडले हिट्टिंद सो ई वीडियोदल्ली ई फेस पैक के एनेल्ल इंग्रेडिएंट्स बेकु मत्ते इदरिंद इन्न एनेल्ल बेनिफिट सिगुत्ते अन्नोदन्न नोडिकोंडु बरोण बन्नि ಈ ಫೇಸ್ ಪ್ಯಾಕ್ ಮಾಡೋಕ್ಕೆ ಮೊದಲನೇದಾಗಿ ನಾನು ಕಡಲೆ ಹಿಟ್ಟನ್ನು ತಗೋತಾ ಇದ್ದೀನಿ ನಂತರ ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಶಿನ ಪುಡಿ ಆಮೇಲೆ ರೋಸ್ ವಾಟರ್ ಈ ರೋಸ್ ವಾಟರ್ ನಾನು ಮನೆಯಲ್ಲೇ ತಯಾರಿಸಿರೋದು ಆ ವಿಡಿಯೋನು ಸಹ ಮಾಡಿದ್ದೀನಿ ಯಾರ್ಯಾರು ನೋಡಿಲ್ಲ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಿ ನೋಡ್ಬೋದು ಮೊದಲನೇದಾಗಿ ನಾನು ಒಂದು ಬೌಲ್ಗೆ 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಈ ಕಡಲೆ ಹಿಟ್ಟಿಗೆ ನಾನು ಒಂದು ಚಿಟಿಕೆಯಷ್ಟು ಅರಶಿನದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ರೋಸ್ ವಾಟರ್ನ ಹಾಕ್ಕೊಳ್ತಾ ಇದ್ದೀನಿ ಲೈಕ್ 1 ಟೇಬಲ್ ಸ್ಪೂನ್ ಅಷ್ಟು ರೋಸ್ ವಾಟರ್ ಸೋ ಈ ವಿಡಿಯೋನು ನಾನು ಮಾಡಿದ್ದೀನಿ ಯಾರ್ಯಾರು ಚೆಕ್ ಮಾಡಿಲ್ವೋ ಹೋಗಿ ಚೆಕ್ ಮಾಡ್ಬೋದು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸೋ 1-2 ಟೇಬಲ್ ಸ್ಪೂನ್ ರೋಸ್ ವಾಟರ್ ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ರೀತಿ ಲಂಪ್ಸ್ ಬರದೇ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ರೋಸ್ ವಾಟರ್ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡಿ ಯಾರ್ಯಾರಿಗೆ ಎಕ್ಸ್ಟ್ರೀಮ್ ಡ್ರೈ ಸ್ಕಿನ್ ಇರುತ್ತೋ ಅವರು ರೋಸ್ ವಾಟರ್ ಬದಲು ಇದಕ್ಕೆ ಫ್ರೆಶ್ ಕ್ರೀಮ್ನ ಬಳಸಬಹುದು ಸೋ ನೀಟಾಗಿ ಯಾವುದೇ ರೀತಿ ಲಂಪ್ಸ್ ಇಲ್ಲದೇನೆ ಫೇಸ್ ಪ್ಯಾಕ್ ರೆಡಿಯಾಗಿದೆ ಸೋ ಇದನ್ನು ಈಗ ಅಪ್ಲೈ ಮಾಡೋಣ ಕ್ಲೀನ್ ಫೇಸ್ಗೆ ಈ ಫೇಸ್ ಪ್ಯಾಕ್ನ ನಾವು ಅಪ್ಲೈ ಮಾಡ್ಕೋಬೇಕು ಈವನ್ ಆಗಿ ನಮ್ಮ ಫೇಸ್ಗೆಲ್ಲ ಅಪ್ಲೈ ಮಾಡಿ ನೆಕ್ಕಿಗೂ ಸಹ ನಾವು ಇದನ್ನು ಅಪ್ಲೈ ಮಾಡಬಹುದು ಈ ಫೇಸ್ ಪ್ಯಾಕ್ ಏಂತಕ್ಕೆ ಬೆನಿಫಿಟ್ ಆಗುತ್ತಪ್ಪ ಅಂತಂದರೆ ಈ ಫೇಸ್ ಪ್ಯಾಕ್ ನಮ್ಮ ಕಾಂಪ್ಲೆಕ್ಷನ್ನ ಬ್ರೈಟನ್ ಅಪ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ಟರ್ಮರಿಕ್ ಮತ್ತು ಕಡಲೆ ಹಿಟ್ಟು ಇವೆರಡೂ ಒನ್ ಆಫ್ ದ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮತ್ತು ಇದರಲ್ಲಿ ಬ್ರೈಟ್ನಿಂಗ್ ಪ್ರಾಪರ್ಟೀಸು ಸಹ ಇದೆ ಮತ್ತು ಈ ಫೇಸ್ ಪ್ಯಾಕಲ್ಲಿ ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟೀಸ್ ಇರೋದ್ರಿಂದ ಯಾರ್ಯಾರಿಗೆ ಆ್ಯಕ್ನೆ ಪ್ರೋನ್ ಸ್ಕಿನ್ ಇರುತ್ತೋ ಅವ್ರಿಗಂತೂ ಇದು ಒಂದು ಒಳ್ಳೆ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು ಸೊ ಎಸ್ಪೆಷಲಿ ಆ್ಯಕ್ನೇಸ್ ಇರೋರು ಅಥವಾ ಬ್ಲೆಮಿಷಸ್ ಮಾರ್ಕ್ ಡಾರ್ಕ್ ಸ್ಪಾಟ್ಸ್ ಇರೋರು ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ತಾ ಬಂದರೆ ಒಳ್ಳೆ ರಿಸಲ್ಟ್ ನಮಗೆ ಸಿಗುತ್ತೆ ಸೊ ಈ ಫೇಸ್ ಪ್ಯಾಕ್ನ ನಾವು ವಾರಕ್ಕೆ 2 ಸಲನಾದರೂ ಅಪ್ಲೈ ಮಾಡಬೇಕು ಸೊ ನಾನು ಕಡಲೆ ಹಿಟ್ಟಿಂದ ನಮ್ಮ ಫೇಸ್ಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ಡಿಟೇಲ್ಡಾಗಿ ವಿಡಿಯೋ ಸಹ ಮಾಡಿದ್ದೀನಿ ಯಾರ್ಯಾರು ಚೆಕ್ ಮಾಡಿಲ್ವೋ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಿ ಚೆಕ್ ಮಾಡಬಹುದು ಮತ್ತು ರೋಸ್ ವಾಟರ್ ಅದು ಅಷ್ಟೇ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನು ಅದು ಡಿಟೇಲ್ಡಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಜೊತೆಗೆ ಮನೆಯಲ್ಲೇ ರೋಸ್ ವಾಟರ್ನ ಹೇಗೆ ತಯಾರಿಸೋದು ಅನ್ನೋದನ್ನು ಸಹ ನಾನು ತೋರಿಸಿದ್ದೀನಿ ಇವೆರಡು ವಿಡಿಯೋನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಬಹುದು ಕಡಲೆ ಹಿಟ್ಟಲ್ಲಿ ಜಿಂಕ್ ಅನ್ನೋ ಅಂಶ ಇರೋದ್ರಿಂದ ನಮ್ಮ ಫೇಸಲ್ಲಿರೋ ಆ್ಯಕ್ನೇಸ್ ಆಗಿರ್ಬೋದು ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಸನ್ ಟ್ಯಾನ್ನ ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಫೈನ್ ಹೇರ್ಸ್ ಏನಿರುತ್ತೋ ಅದನ್ನು ರಿಮೂವ್ ಮಾಡಲಿಕ್ಕೂ ಸಹ ಕಡಲೆ ಹಿಟ್ಟು ತುಂಬಾ ಹೆಲ್ಪ್ ಮಾಡುತ್ತೆ ಈವನ್ ರೋಸ್ ವಾಟರು ಅಷ್ಟೇ ಯಾರ್ಯಾರಿಗೆ ಆಯಿಲಿ ಸ್ಕಿನ್ ಅಥವಾ ಓಪನ್ ಪೋರ್ಸ್ ಇರುತ್ತೋ ಅವರು ಇದನ್ನು ಆ್ಯಸ್ ಅ ಟೋನರ್ ಅಪ್ಲೈ ಮಾಡೋದ್ರಿಂದ ಒಳ್ಳೆ ಬೆನಿಫಿಟ್ ಪಡ್ಕೋಬಹುದು ಮತ್ತು ಇನ್ನು ಟರ್ಮರಿಕ್ಕಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರೋದ್ರಿಂದ ಆ್ಯಕ್ನೆ ಇರೋರು ಇದನ್ನು ಅಪ್ಲೈ ಮಾಡ್ತಾ ಬಂದರೆ ಒಂದು ಆ್ಯಕ್ನೆ ಟ್ರೀಟ್ಮೆಂಟ್ ಆಗಲೂ ಸಹ ನಾವು ಟರ್ಮರಿಕ್ನ ಬಳಸ್ತೀವಿ ಸೊ ಇದಿಷ್ಟೆಲ್ಲ ಬೆನಿಫಿಟ್ಸ್ ಇರೋ ಈ ಫೇಸ್ ಮಾಸ್ಕ್ನ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ನ ನೀವು ಪಡ್ಕೋಬಹುದು ಸೊ ಈ ಫೇಸ್ ಪ್ಯಾಕ್ನ ವಾರಕ್ಕೆ ಅಟ್ಲೀಸ್ಟ್ 2 ಸಲನಾದರೂ ನಾವು ಇದನ್ನು ಅಪ್ಲೈ ಮಾಡಬೇಕು ಈ ಫೇಸ್ ಪ್ಯಾಕ್ನ 10 ನಿಮಿಷ ಬಿಟ್ಟು ನಂತರ ವಾಶ್ ಮಾಡಬೇಕು ಸೆಕೆಂಡ್ ಸ್ಟೆಪ್ ನಾನು ನೆಕ್ಸ್ಟು ತೋರಿಸ್ತೀನಿ
ಫೇಸ್ ವಾಶ್ ಮಾಡಿದ ನಂತರ ರೋಸ್ ವಾಟರ್ ಏನಿದೆಯೋ ಅದನ್ನು ನಾವು ಒಂದು ಕಾಟನ್ಗೆ ಅಪ್ಲೈ ಮಾಡಿ ಆ್ಯಸ್ ಅ ಟೋನರ್ ನಾವು ಇದನ್ನು ಬಳಸಬಹುದು. ಸೊ ಒಂದು ರಿಫ್ರೆಶಿಂಗ್ ಫೀಲ್ ಸಿಗುತ್ತೆ, ಮತ್ತು ನಮ್ಮ ಪೋರ್ಸ್ ಏನಿದೆಯೋ ಅದನ್ನು ಟೈಟನ್ ಅಪ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಯಾಕಂದರೆ ಇದರಲ್ಲಿ ಮೈಲ್ಡ್ ಆಸ್ಟ್ರೋಜಿನ್ ಪ್ರಾಪರ್ಟೀಸ್ ಇರೋದ್ರಿಂದ. ಸೊ ಪೋರ್ಸ್ನ ಟೈಟನ್ ಅಪ್ ಮಾಡಲಿಕ್ಕೂ ಸಹ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ನೀವು ಡೈಲಿ ಸಹ ಯೂಸ್ ಮಾಡ್ಬೋದು, ಎಸ್ಪೆಷಲಿ ಆಯಿಲಿ ಸ್ಕಿನ್ ಅವ್ರಿಗೆ ಇದು ಒಂದು ಗುಡ್ ಸ್ಕಿನ್ ಟೋನರ್ ಆಗಿ ಕೆಲಸ ಮಾಡುತ್ತೆ. ಮತ್ತು ನಮ್ಮ ಸ್ಕಿನ್ನಲ್ಲಿ ಪಿ ಎಚ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡಲಿಕ್ಕೂ ಸಹ ಹೆಲ್ಪ್ ಮಾಡುತ್ತೆ ಈ ರೋಸ್ ವಾಟರ್. ಮತ್ತು ಫೇಸಲ್ಲಿರೋ ಎಕ್ಸಸ್ ಡರ್ಟ್ ಆಗಿರ್ಬೋದು, ಆಯಿಲ್ ಆಗಿರ್ಬೋದು, ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡಲಿಕ್ಕೂ ಸಹ ಇದನ್ನು ಯೂಸ್ ಮಾಡ್ತೀವಿ. ಸೊ ರೋಸ್ ವಾಟರ್ನ ನಾವೊಂದು ನ್ಯಾಚುರಲ್ ಟೋನರ್ ಅಂತಲೂ ಸಹ ಕರಿತೀವಿ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಈ ಫೇಸ್ ಮಾಸ್ಕ್ನ ಮಾಡ್ಕೋಬೋದು ಅಂತ. ಈ ಫೇಸ್ ಮಾಸ್ಕ್ ಒಂದು ಎಕ್ಸಲೆಂಟ್ ಫೇಸ್ ಮಾಸ್ಕ್ ಅಂತಲೇ ಹೇಳ್ಬೋದು ಆಕ್ನೆ ಸ್ಕಿನ್ ಇರೋರಿಗೆ. ಮತ್ತು ಈ ಫೇಸ್ ಮಾಸ್ಕಿಂದ ಒಂದು ಬ್ರೈಟ್ ಕಾಂಪ್ಲೆಕ್ಷನ್ ಸಹ ಕೊಡಲಿಕ್ಕೂ ಹೆಲ್ಪ್ ಮಾಡುತ್ತೆ. ಇಷ್ಟೆಲ್ಲ ಬೆನಿಫಿಟ್ಸ್ ಇರೋ ಈ ಫೇಸ್ ಮಾಸ್ಕ್ನ ಖಂಡಿತ ಯೂಸ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ನಿಮಗೆ ಕೊಡುತ್ತೆ. ಸೊ ಈ ಫೇಸ್ ಮಾಸ್ಕ್ನ ನೀವು ಅಟ್ಲೀಸ್ಟ್ ವಾರಕ್ಕೆ 2 ಸಲನಾದರೂ ಯೂಸ್ ಮಾಡ್ತಾ ಬಂದರೆ ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ. ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ, ಮತ್ತು ಈ ಥರ ಇನ್ನು ಹೆಚ್ಚು ಹೆಚ್ಚು ವಿಡಿಯೋಸ್ಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿ ಖುಷಿಯಾಗಿರಿ. ಬೈ ಗಾಯ್ಸ್.